ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಬೀದಿ ನಾಟಕ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಮತದಾನದ ಅರಿವು ಮೂಡಿಸುವ ಕಾರ್ಯ ಮಾಡಲಾಯಿತು. ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಬೀದಿ ನಾಟಕ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಮತದಾನದ ಜಾಗೃತಿ ಅರಿವು ಮೂಡಿಸುವ ಕಾರ್ಯ ಮಾಡಲಾಯಿತು. ಹಣ ಹೆಂಡಕ್ಕಾಗಿ ಮತ ಮಾರಬೇಡಿ, ನಿಮ್ಮ ಮತ ನಿಮ್ಮ ಶಕ್ತಿ, ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ ಎಂದು ಫಲಕ ಹಿಡಿದು ಹಾಡಿನ ಮೂಲಕ ರಂಗದರ್ಶನ ಗ್ರಾಮೀಣ ಕಲಾ ಸಂಘ ದುಳ್ಗನ್ವಾಡಿ ಇವರು ಬೀದಿ ನಾಟಕ ಮಾಡುವುದರ ಮೂಲಕ ಮತದಾನದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವಲ್ಲಿ ಸಹಕಾರ ನೀಡಿದರು. ಚುನಾವಣಾ ಅಧಿಕಾರಿ ರಾಜೇಂದ್ರ ಕೆವಿ ಮಾತನಾಡಿ, ಬೀದಿ ನಾಟಕದ ಮೂಲಕ ಜನರಲ್ಲಿ ಮತದಾನದ ಅರಿವು ಮೂಡಿಸುವ ಈ ನಿಮ್ಮ ಕಾರ್ಯ ಶ್ಲಾಘನೀಯ. ನಿಮ್ಮ ಪ್ರಯತ್ನ ಫಲಕಾರಿಯಾಗಿ ಈ ವರ್ಷ ಹೆಚ್ಚು ಜನ ಮತದಾನ ಮಾಡುವಂತಾಗುತ್ತದೆ ಎಂದು ಕಲಾತಂಡವನ್ನು ಪ್ರಶಂಸಿಸಿದರು. ನನ್ನ ಮತ ಮಾರಾಟಕ್ಕಿಲ್ಲ ಎಂದು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಮನೆ ಮುಂದೆ ಬೋರ್ಡ್ ಹಾಕಬೇಕು ಮತ್ತು ಮತ ಮಾರಾಟ ಮಾಡದೆ ನೈತಿಕವಾಗಿ ಮತದಾನ ಮಾಡಬೇಕು ಎಂದು ಅವರು ಹೇಳಿದರು. ತಮ್ಮ ಹಕ್ಕನ್ನ ಮತದಾನ ಮಾಡುವ ಮುಖಾಂತರ ಚಲಾವಣೆ ಮಾಡಿ ಪ್ರಜಾಪ್ರಭುತ್ವವನ್ನ ಭದ್ರಗೊಳಿಸಬೇಕು ಅನ್ನುವಂತಹ ಮಹತ್ವವನ್ನ ಈ ಕಲಾತಂಡ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಲಾತಂಡಗಳಿಗೆ ಪೂರ್ತಿಯಾಗಿ ಅವರ ಪ್ರತಿಭೆಯನ್ನು ಬಳಕೆ ಮಾಡುವುದರ ಜೊತೆಗೆ ಪರಿಸರ ಸ್ನೇಹಿಯಾಗಿ ಸ್ವೀಟ್ ಆಕ್ಟಿವಿಟಿ ಮತದಾನ ಪ್ರಕ್ರಿಯೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತಹ ತಾಲೂಕು ಪಂಚಾಯಿತಿ ಹಿರಿಯರಾಗಿರ್ಬೋದು, ನಮ್ಮ ತಹಸೀಲ್ದಾರಾಗಿರ್ಬೋದು, ಡಿಡಿಪಿಆರ್ಆಗಿರ್ಬೋದು, ಇಆರ್ಎಲ್ ಆಗಿರ್ಬೋದು ಮತ್ತು ಎಲ್ಲಾ ಅಧಿಕಾರಿಗಳ ತಂಡಕ್ಕೂ ಕೂಡ ಇದನ್ನು ಆರ್ಗನೈಸ್ ಮಾಡೋದಕ್ಕೆ ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೆಡೆ ನಮಗೆ ಮತದಾನದ ಪರ್ಸೆಂಟೇಜ್ ಕಡಿಮೆ ಆಗಿದೆ, ಅದರ ಪಟ್ಟಿಯನ್ನು ನಾವು ಇಲ್ಲಿ ಆದ್ಯತೆ ಕೊಟ್ಟಿದ್ದೀವಿ. ನಿನ್ನೆ 50% 60% ಗಿಂತಲೂ ಕಡಿಮೆ ಮತದಾನ ಆಗಿದೆ. ಅಂತ ಜಾಗೃತಿಯಲ್ಲಿ ಹೋಗಿ ನೀವು ಕಡ್ಡಾಯವಾಗಿ ಈ ಒಂದು ಮತದಾನ ಜಾಗೃತಿ ಹಾಡುಗಳನ್ನು ನೀವು ಆಗಿ ಅದರ ಒಂದು ಮನವಿಟ್ಟು ನಮಗೆ ಕೆಲಸವನ್ನು ಮಾಡಿ ಪ್ರತಿಯೊಬ್ಬ ಮತದಾರರು ಕೂಡ ಏಪ್ರಿಲ್ 23ನೇ ತಾರೀಕು 7 ಗಂಟೆಯಿಂದ 6 ಗಂಟೆ ತನಕ ಆ ಮತಗಟ್ಟೆಗಳಿಗೆ ಬಂದು ಮತ ಚಲಾವಣೆಯಾಗಿ ಮಾಡುವ ಹಾಗೆ ನೀವು ಪ್ರೇರೇಪಣೆ ಮಾಡ್ತೀರಾ. ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಜೊತೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಲ್ಲೂ ಕೂಡ ಏನು ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗುವುದರ ಜೊತೆಗೆ ನೈತಿಕವಾಗಿ ನಾವು ಇನ್ನೊಂದು ಮೂಮೆಂಟನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಓಟು ಮಾರಾಟಕ್ಕಿಲ್ಲ, ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂತಹ ಒಂದು ಗೋಡನ್ನ ಪ್ರತಿಯೊಂದು ಮನೆಯ ಕಾಂಪೌಂಡ್ ಇರುತ್ತೆ. ಯಾರ್ಯಾರು ಆ ರೀತಿ ಗೋಡೆ ಇರ್ತಾರೆ, ಪ್ರತಿಯೊಬ್ಬ ಸಾಮಾಜಿಕ ಗುರುಗಳೇ ಜನರು ಕೂಡ ಈ ಒಂದು ಕ್ಯಾಂಪೇನ್ಗೆ ಕೈ ಜೋಡಿಸಬೇಕು. ಎಲ್ಲರೂ ಕೂಡ ನನ್ನ ಮತ ಮಾರಾಟಕ್ಕಿಲ್ಲ ಅನ್ನುವಂಥ ಗೋಡನ್ನ ಅವರ ಮನೆ ಮನೆ ಎದುರುಗಡೆ ಹಾಕೊಂಡು ನೈತಿಕವಾದಂತಹ ಚುನಾವಣೆ ಮಾಡಿಕೊಂಡು ಪ್ರಜಾಪ್ರಭುತ್ವ ದೇಶವನ್ನು ಸದೃಢ ಮಾಡುವಂತಹ ಕೆಲಸವನ್ನು ಪ್ರತಿಯೊಂದು ಮಾಡಿ ಈ ಕಲಾಜಾತ ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ಡಿಡಿಪಿಐ ಎಂಜಿ ದಾಸರ್, ಡಿವೈಪಿಸಿ ಮಠದ್, ತಹಶೀಲ್ದಾರ್ ಸಂತೋಷ್ ಬಿರಾದರ್, ಸ್ವೀಪ್ ಸಮಿತಿ ಅಧಿಕಾರಿಗಳು, ಕಲಾತಂಡ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.